ಕೊಡಗಿನ ದೇವರ ಕಾಡುಗಳು ಕೆಲವೆಡೆ ಅತಿಕ್ರಮಣವಾಗ್ತಿರುವುದು ಶಾಸಕರು ಹಾಗೂ ಸರ್ಕಾರದ ಗಮನಕ್ಕೆ ಬಂದಿದ್ದರೂ ತೆರವು ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದು ಅಮ್ಮತ್ತಿ ರೈತ ಸಂಘದ ಕಾನೂನು ಸಲಹೆಗಾರ ಬಿದ್ದಂಡ ಸುಬ್ಬಯ್ಯ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲೂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ಕಾಡು ಜಾಗವಿರುತ್ತದೆ. ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಊರಿನವರು ಹಿಂದಿನ ಕಾಲದಿಂದಲೂ ದೇವರ ಕಾಡನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಕೆಲವೊಂದು ದೇವರ ಕಾಡು ಅತಿಕ್ರಮಣಕ್ಕೆ ಒಳಗಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂಗಳಿಗೆ ಕುಂಬೇರಿ ಗ್ರಾಮದ ಸರ್ವೆ ನಂಬರ್ 3/3 1.70 ಎಕರೆ ಸ್ಮಶಾನ ಜಾಗವಿದ್ದರೂ ರಸ್ತೆಯ ಮತ್ತೊಂದು ಬದಿಯಲ್ಲಿರುವ ಬೆಳಕು ಅಯ್ಯಪ್ಪ ದೇವರ ಕಾಡಿನಲ್ಲಿ 1 ಎಕರೆಯನ್ನು ಸ್ಮಶಾನಕ್ಕೆ ಬಳಸಿಕೊಳ್ಳಲು ವಿರಾಜಪೇಟೆ ತಾಲೂಕು ಪಂಚಾಯತ್ ಇಒಗೆ ಜಿಲ್ಲಾ ಪಂಚಾಯತ್ ಸಿಇಒ ಅನುಮತಿ ನೀಡಿದ್ದಾರೆ. ಕೂಡಲೇ ಅನುಮತಿಯನ್ನು ಹಿಂಪಡೆದು ದೇವರ ಕಾಡನ್ನು ಹಾಗೆ ಉಳಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ವಿಚಾರದಲ್ಲಿ ಸರ್ಕಾರ ಜಾಣ ಮೌನ ವಹಿಸಿರುವುದು ಇಲ್ಲಿನ ಮೂಲ ನಿವಾಸಿಗಳಿಗೆ ನೋವುಂಟು ಮಾಡಿದೆ ಎಂದರು. ದೇವರ ಕಾಡುಗಳನ್ನು ರಕ್ಷಿಸುವ ಸಲುವಾಗಿ ಆರ್ಟಿಸಿಯಲ್ಲಿ ಊರಿನವರ ಹೆಸರನ್ನು ದಾಖಲಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಬಿದ್ದಂಡ ಸುಬ್ಬಯ್ಯ ಆಗ್ರಹಿಸಿದರು. ಪ್ರಕೃತಿ ರಕ್ಷಣೆಗೂ ಸಂಬಂಧಪಟ್ಟ ಹಾಗೆ ಮೀಸಲಿಡುವ ಜಾಗ ಇದರಲ್ಲಿ ಆಶ್ಚರ್ಯಕರ ಏನಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಒಂದು ನಿರ್ದೇಶನ ಮುಂದೆ ಹಾಕಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಕುಂಬೇರಿ ಗ್ರಾಮದ ಕೆಲವು ಗ್ರಾಮಸ್ಥರು ಅರ್ಜಿ ಹಾಕೊಂಡಾಗೆ ಅವರಿಗೆ ಸ್ಮಶಾನ ನಿರ್ಮಾಣಿಸಲಿಕ್ಕೆ ಒಂದು ಜಾಗ ಬೇಕು ಅಂತ ಹೇಳ್ಕೊಂಡು ಅವರು ತೀರ್ಮಾನ ತಗೊಂಡಿದ್ದಾರೆ, ನಮ್ಮ ಮುಂದೆ ಪ್ರೇರಣೆ ಹಾಕಿದ್ದಾರೆ. ಅದೇ ಪ್ರಕಾರ ಶಾಸಕರ ಸಲಹೆ ಮೇರೆಗೆ ನಾವು ಈಗ 1 ಎಕರೆಯಷ್ಟು ಜಾಗ ಸರ್ವೆ ನಂಬರ್ 8.92 ಎಕರೆ ಜಾಗದಲ್ಲಿ 1 ಎಕರೆ ಜಾಗವನ್ನು ಏಕಾಏಕಿಯಾಗಿ ದೇವರ ಕಾಡಿನಿಂದ ಅದರಿಂದ ಒಂದು ವಿಭಜನೆ ಮಾಡಿ 1 ಎಕರೆಯನ್ನು ಸಾರ್ವಜನಿಕ ಅನುಭವಕ್ಕಾಗಿ ಸ್ಮಶಾನ ನಿರ್ಮಾಣ ಮಾಡಲಿಕ್ಕಾಗಿ ಉಪಯೋಗಕ್ಕಾಗಿ ಅವರು ಮೀಸಲು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಒಂದು ಮಾಹಿತಿ ಬಂದಿದೆ. ಇದು ನಮ್ಮ ಕೊಡಗಿನ ಸಂಸ್ಕೃತಿಗೆ ಸೂಕ್ತವಲ್ಲದ್ದು. ಅದಲ್ಲದೆ ದೇವರ ಕಾಡು ಅಂತೇಳಿ ಆರ್ಟಿಸಿಯಲ್ಲೇ ಹೆಸರಿದೆ. ಅಮ್ಮತ್ತಿ ರೈತ ಸಂಘದ ಅಧ್ಯಕ್ಷ ಕಾವಡಿ ಚಂಡ ಗಣಪತಿ ಮಾತನಾಡಿ, ಸ್ಮಶಾನಕ್ಕೆ ಪ್ರತ್ಯೇಕ ಜಾಗವಿದ್ದರೂ ದೇವರ ಕಾಡನ್ನು ನಾಶಪಡಿಸುವುದು ಸರಿಯಲ್ಲ. ಇದರಿಂದ ಸಾಕಷ್ಟು ಸಂಖ್ಯೆಯ ಮರಗಳ ಹನನವಾಗಲಿದೆ, ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚುತ್ತದೆ. ಶಾಸಕರು ಈ ಕುರಿತು ಗಮನಹರಿಸಿ ದೇವರ ಕಾಡು ರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿದರು. ಕಾಡುಗಳ ಗುಂಪು ಅಂತ ಹೇಳ್ಬೋದು. ಅಲ್ಲಿ ಈಗ 1 ಎಕರೆ ಅಡ್ಡಿಕೊಟ್ಟರೆ ಅಲ್ಲಿ ಪಂದ್ಯ ಮಾಡ್ತೇವೆ. ದೇವರ ಕಾಡಿನಲ್ಲಿ ನಾವು ಹಣ್ಣು ಹಂಪು ಗಿಡಗಳನ್ನು ನೆಟ್ಟು ಅಲ್ಲಿ ಕಾಡು ಪ್ರಾಣಿಗಳಿಗೆ ಕಾಡು ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥ ಒಂದು ಪದ್ಧತಿ. ಅದರಿಂದ ಕಾಡು ಪ್ರಾಣಿಗಳು ಹೊರಗೆ ತಗೋ ಅವಕಾಶ ಕಮ್ಮಿ ಇರ್ತದೆ. ಈಗ ಇದನ್ನು ಪಂದ್ಯ ಮಾಡ್ತಾರೆ, ಆ ಪ್ರಾಣಿಗಳು ಎಲ್ಲಿ ಬರ್ತಾರೆ, ನಮ್ಮನ್ನು ನಿಮ್ಮನ್ನು ಕೊಲೆ ಮಾಡ್ತಾರೆ. ಇದು ಸರ್ಕಾರದ ಪ್ರತಿನಿಧಿಗಳು ಹಾಗೂ ಸರ್ಕಾರದ ಅಧಿಕಾರಿಗಳು ಮಾಡುವ ಉತ್ತಮ. ಅವರಿಗೆ ಇನ್ನೊಬ್ಬರನ್ನು ಓಲೈಸಿರುವುದು ಮಾತ್ರ ಇದು ಮಾಡ್ತಾರೆ. ಅವರು MLA ಆಗಲಿ ಅಧಿಕಾರಿಗಳೇ ಆಗಲಿ, ಈಗ MLA ಅವರು ನಮ್ಮ ಕೊಡಗಿನವರೇ ಇದ್ದಾರೆ, ಅವ್ರಿಗೆ ಗೊತ್ತಿರಬೇಕು ಜೊತೆ. ಸುದ್ದಿಗೋಷ್ಠಿಯಲ್ಲಿ ಕಾವಾಡಿ ಭಗವತಿ ದೇವಸ್ಥಾನದ ದೇವತಕ್ಕರಾದ ಮುಕ್ಕಾಟಿರ ಚಂಗುನಾಚಪ್ಪ, ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಕೀರ್ತಿಯಂಡ ಶರಿ ವಿಜಯಕುಮಾರ್,
ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷ ಆಯನಂಡ ಪ್ರಕಾಶ್, ಪರಿಸರವಾದಿ ಕರ್ನಲ್ ಸಿಪಿ ಮುತ್ತಣ್ಣ ಹಾಜರಿದ್ದರು.